ಅನಿಸ್ತಾ ನೋಡಿ. ಈ ರೀತಿ ರೈಸ್ ಬೆಡ್ ಮಾಡಿ ಗಿಡಗಳನ್ನು ನೆಡೋದ್ರಿಂದ ಭಾರಿ ಈಸಿ, ಮತ್ತು ಹಳ್ಳ ತೆಗೆಯೋಕ್ಕೆ ಭಾರಿ ದುಡ್ಡೇನು ಖರ್ಚು ಮಾಡಬೇಕಾಗಿಲ್ಲ. ಈ ರೀತಿ ಫಸ್ಟೇ ನಾವು ಡ್ರಿಪ್ಪರ್ಗಳನ್ನು ಹಾಕಿ ನೆನೆಸಿರೋದ್ರಿಂದ ಅಲ್ಲಲ್ಲೇ ಹಳ್ಳ ತೆಗೆದು ಅಲ್ಲಲ್ಲೇ ಮಡಗಿಡ್ಬೋದು ಮೌಟಿನಲ್ಲಿ. ಈಗ ಗುಂಡಿ ತೆಗಿಬೇಕು ಅಂದರೆ ಒಂದು ಗುಂಡಿ ತೆಗೆಯೋಕ್ಕೆ 30 ರೂಪಾಯಿ 40 ರೂಪಾಯಿ ಕೇಳ್ತಾರೆ. ಸೊ ಬಟ್ ಇಲ್ಲಿ ಆ ರೀತಿ ಇಲ್ಲ ನೋಡಿ. ಈ ರೀತಿ ಫಸ್ಟೇ ನೆನ್ನೆ ನೀರು ಬಿಟ್ಟು ನಾವು ನೆನೆಸ್ಬಿಟ್ಟಿದ್ದೀವಿ ಡ್ರಿಪ್ಪರ್ಗಳನ್ನು ಹಾಕಿ 12x15 ಅಂತರದಲ್ಲಿ. ಸೊ ಈಗ ನೋಡಿ ಈಸಿಯಾಗಿ ಆ ಡ್ರಿಪ್ಪರ್ ಎಲ್ಲಿದೆ ಅಲ್ಲಿ ಕರೆಕ್ಟಾಗಿ ನಾವು ತಗೊಂಡಿರೋದು. ಈಗ ಆಲ್ರೆಡಿ ಅಲ್ಲಿಗೆಲ್ಲ ಟ್ರೈಕೋಡರ್ಮಸ್, ಒಡೊಮನಸ್ಸು, ಬೇವಿನ ಹಿಂಡಿ, ವಂಗೆ ಹಿಂಡಿ ಎಲ್ಲನೂ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತೀವಿ ಅಲ್ಲಿಗೆ. ಸೊ ಈಗೇನಿದ್ರೂ ದನದ ಗೊಬ್ಬರ ಕೊಡಲ್ಲ. ದನದ ಗೊಬ್ಬರ ಯಾಕೆ ಕೊಡಲ್ಲ ಅಂತಂದರೆ ಅದರಲ್ಲಿ ಗೊನ್ನುಳ ಇರುತ್ತೆ, ಇಡೀ ಹೊಸ ರೂಟ್ ಸಿಸ್ಟಮ್ನೆಲ್ಲ ಹಾಳು ಮಾಡುತ್ತೆ ಅಂತ. ಸೊ ಈಗ ನೋಡಿ ಈಸಿಯಾಗಿ ಈ ರೀತಿ ಹೊಡೆದು ನೋಡಿ, ಎಲ್ಲ ವೈಟ್ ರೂಟ್ಸ್ ಇದೆ ಈ ಗಿಡಗಳಲ್ಲಿ ಎಲ್ಲ ಈ ರೀತಿ. ಈಗ ನಾವು ಅಲ್ಲಿಗೆ ನೆಡುತ್ತೆ ನೆಡೋದೇ ಆದರೆ ನೋಡಿ, ಎಷ್ಟು ಪಾಕೆಟ್ ಎಷ್ಟಿದೆ ಅಷ್ಟು ಮಾತ್ರ ನೆಡಬೇಕು. ಮತ್ತು ಗ್ರಾಫ್ಟೆಡ್ ಏರಿಯಾ ಭೂಮಿಯಿಂದ ಮೇಲಕ್ಕಿರಬೇಕು. ಆ ರೀತಿ ಮಣ್ಣನ್ನು ನಾವು ಕೊಡಬೇಕು, ಮಣ್ಣು ಕೊಡಿ. ಸೊ ಈ ರೀತಿ ಮಾಡೋದ್ರಿಂದ ನೋಡಿ, ಇದೆಲ್ಲ ರೈಸ್ ಬೆಡ್ ಮಾಡಿರೋದು ಪೂರ್ತಿ 15x12 ಅಂತರದಲ್ಲಿ ರೈಸ್ ಬೆಡ್ ಮಾಡಿ ಇದೆಲ್ಲ ಲ್ಯಾಂಬ್ಯಾಶು ಮತ್ತು ಪಿಂಕರ್ ಟೋನನ್ನು ಎರಡನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಗಿಡವನ್ನು ನೆಡಬೇಕಾದ್ರೆ ನೋಡಿ, ಇಲ್ಲಿ ಈ ಪಾಯಿಂಟನ್ನು ಇಂಪಾರ್ಟೆಂಟ್ ಆಗಿರಬೇಕು. ಇದು ಗ್ರಾಫ್ಟೆಡ್ ಏರಿಯಾ, ಎಷ್ಟೋ ಜನ ತಪ್ಪು ಮಾಡೋದು ಇಲ್ಲಿ. ಈ ಗ್ರಾಫ್ಟೆಡ್ ಏರಿಯಾ ಭೂಮಿಯಿಂದ ಮೇಲಿರಬೇಕು. ಇದು ನೋಡಿ, ಇಲ್ಲಿ ಪಾಕೆಟ್ ಇದೆ, ಈ ಪಾಕೆಟಿಂದ ಮೇಲೆ 1 ಇಂಚ್ ಮಣ್ಣು ಕೂತ್ಕೋತಾ ಇದೆ ಅಷ್ಟೇ. ಸೊ ಅದ್ರ ಮೇಲೆ ಹಾಕಮ್ಮ ಇಲ್ಲಿ ಮಣ್ಣು. ಸೊ ಇದು ಭೂಮಿ ಈಗ ಹೊಸ್ದಾಗಿ ಮಾಡಿರೋ ರೈಸ್ ಬೆಡ್ ಆಗಿರೋದ್ರಿಂದ ಹೈಟ್ ಇದೆ, 1-2 ಅಡಿ ಹೈಟ್ ಇದೆ. ಇನ್ನು ಇದು ಕುಸಿ ಕೆಳಗೆ ಬೀಳುತ್ತೆ. ಸೊ ಕ್ರಮೇಣದಲ್ಲಿ ನಾವು ಇದಕ್ಕೆ ನಾವು ಮಣ್ಣನ್ನು ಕೊಡ್ತಾ ಹೋಗಬೇಕು. ಇದು 2 ಅಡಿ ಹೈಟ್ ಇದೆ, 3 ಅಡಿ ಅಗಲ ಇದೆ, ಇದು 4 ಅಡಿ ಅಗಲ ಆಯ್ತದೆ, ಇನ್ನೂ 1 ಅಡಿ ಹೈಟ್ ಆಗುತ್ತೆ. ಸೊ ಈ ರೀತಿ ಕೊಡೋದ್ರಿಂದ ನಮ್ಮಿಲ್ಲಿ ಏನಾಗಿದೆ ಅಂದರೆ ಎಲ್ಲ ಟಾಪ್ ಸಾಯಿಲ್ ಮೇಲೆ ಗಿಡನ ನೆಡ್ತಾ ಇರೋದು. ನೋಡಿ, ಕೆಳಗಡೆ ಇರತಕ್ಕಂಥ ಟಾಪ್ ಸಾಯಿಲ್ನ ಎತ್ತಿ ರೈಸ್ ಬೆಡ್ ಮಾಡಿರ್ತಕ್ಕಂಥದ್ದು. ಈ ರೀತಿ ರೈಸ್ ಬೆಡ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಗಿಡದ ಬುಡಕ್ಕೆ ನೀರು ನಿಂತು ಗಿಡ ಸಾಯುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗುತ್ತೆ. ಆ ಕಾರಣಕ್ಕಾಗಿ ಇದು ಹೊಸ ಪದ್ಧತಿ. ಈ ರೈಸ್ ಬೆಡ್ ಮಾಡೋದ್ರಿಂದ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ನೀರು ಕೊಡೋದು ಬಿಡೋದು. ಸೊ ಹಾಗಾಗಿ ಇಲ್ಲಿ ಗಿಡಗಳು ಸಾಯೋ ಸಾಧ್ಯತೆಗಳು ತುಂಬ ಕಡಿಮೆ. ಹಾಗಾಗಿ ರೈತರು ಈ ರೀತಿ ರೈಸ್ ಬೆಡ್ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಅಂದರೆ 3 ವರ್ಷ 4 ವರ್ಷ ಸಾಕಿರೋ ಗಿಡಗಳು ಸಾಯೋದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಬರೋದೇ ಫೈಟೋಥೆರಪಿ ಅಂತ ರೋಗ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ನಾವು ಈ ರೀತಿ ರೈಸ್ ಬೆಡ್ ಮಾಡಿ ಮಾಡ್ಬೋದು. ಇದರೊಳಗಡೆನೂ ಕೂಡ ಇಂಟರ್ ಕ್ರಾಪ್ ಆಗಿ ಬಾಳೆ, ಪಪ್ಪಾಯ ಈ ಥರದ್ದನ್ನು ಈ 2 15 ಅಡಿ ಸಾಲು ಮಧ್ಯದಲ್ಲಿ 1 ಸಾಲು ನಾವು ಪಪ್ಪಾಯ ಹಾಕ್ಬೋದು, ಬಾಳೆ ಹಾಕ್ಬೋದು, ಅರಶಿನ ಹಾಕ್ಬೋದು, ವೆಜಿಟೇಬಲ್ಸ್ಗಳನ್ನ ಹಾಕೋಬೋದು ರೈಸ್ ಬೆಡ್ ಮಾಡಿ ಉಳಿದ ಭಾಗದಲ್ಲಿ. ಸೊ ನಾವಿಲ್ಲಿ ಬಾಳೆ ಹಾಕ್ತೀವಿ ಫ್ಯೂಚರಲ್ಲಿ. ಸೊ ಇದು ಉದ್ದೇಶ. ಥ್ಯಾಂಕ್ ಯು.